ಗದಗ್ ಜಿಲ್ಲೆ ಮುಂಡರಗಿ ತಾಲೂಕಿನಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದ್ದು ಎಲ್ಲ ಅಧಿಕಾರಿಗಳು ಇಲ್ಲಿ ಮೌನವಾಗಿ ಎಲ್ಲವನ್ನು ಕುಳಿತು ನೋಡುತ್ತಾ ಇದ್ದಾರೆ. ಯಾರೂ ಈ ಬಗ್ಗೆ ಕಠಿಣವಾದ ಕ್ರಮ ಕೈಗೊಳ್ಳುತ್ತಿಲ್ಲ. ಇದನ್ನು ಗಮನಿಸಿದ ಕನ್ನಡ ಪರ ಸಂಘಟನೆಗಳಾದ ಜೈ ಭುವನೇಶ್ವರಿ, ಕರುನಾಡು ಸೇನೆ, ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ವತಿಯಿಂದ ಮುಂದಿನ ದಿನಮಾನಗಳಲ್ಲಿ ಹೋರಾಟಗಳನ್ನು ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ನೋಡ್ತಾನೆ ಸುಮ್ಮನೆ ಕೂತಿದ್ದಾರೆ, ಆದರೆ ಯಾವ ಕಾರ್ಯಕ್ಕೂ ಇವರು ಆ ಒಂದು ನಿಯಮಾವಳಿಗಳನ್ನು ಪಾಲಿಸ್ತಾ ಇಲ್ಲ. ಯಾವುದೇ ಥರದ ಒಂದು ಸರಿಯಾದ ಕಾನೂನುಬದ್ಧವಾದ ಮರಳುಗಾರಿಕೆಯನ್ನು ಮಾಡ್ತಾ ಇಲ್ಲ. ಆದರೂ ಅಧಿಕಾರಿಗಳು ಇದನ್ನು ಯಾಕೆ ಎತ್ತ ಏನು ಅಂತ ಕೇಳ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನು ಇವತ್ತು ನಿಮಗೆ ಎಳೆ ಎಳೆಯಾಗಿ ಬಿಚ್ಚಿಡೋಕ್ಕೆ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಗದಗ ಜಿಲ್ಲಾಧ್ಯಕ್ಷರಾದ ನಾನು ಚಂದ್ರಶೇಖರ ಪೂಜಾರ್ ಅವರು ಇವತ್ತು ನಮ್ಮ ಗಮನಕ್ಕೆ ನಮ್ಮ ಸಂಘಟನೆ ಗಮನಕ್ಕೆ ಇವತ್ತು ಅಕ್ರಮವಾಗಿ ಉಸುಗು ಸಾಗಾಟನೆ ಮಾಡ್ತಿದ್ದಾರೆ ಅಂತ ವಿಷಯ ತಿಳಿದ ನಂತರ ನಾವು ಕೂಡ ಈ ಅಕ್ರಮ ಉಸುಗು ಸಾಗಾಟನೆ ವೀಕ್ಷಣೆ ಬಂದಿದ್ದೀವಿ. ಇಲ್ಲಿ ಅಕ್ರಮವಾಗಿ ಉಸುಗನ್ನು ಅನೇಕ ರೀತಿಯಲ್ಲಿ ದಂಧೆಕೋರರು ಮಾಡ್ತಾಯಿದ್ದಾರೆ. ಇಲ್ಲಿ ಅಧಿಕಾರಿಗಳು ಕಂಡರೂ ಕಾಣದಂತೆ ನೋಡಿದರೂ ನೋಡದಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಲ್ಲಿ ನಾವು ಅನೇಕ ರೀತಿಯಲ್ಲಿ ಸರ್ಕಾರದ ನಿಯಮಗಳನ್ನು ಪಾಲಿಸ್ತಾ ಇಲ್ಲ. ಇಲ್ಲಿ ಗುತ್ತಿಗೆದಾರರು ಇಲ್ಲಿ ಹೊಳೆಯಲ್ಲಿ 3 ಫೋಟು ತೆಗಿಬೇಕಂತ ಇದೆ, ಆದರೆ ಇಲ್ಲಿ ಆಳವಾಗಿ ತೆಗೆದು ಜಲ ಸಂಪನ್ಮೂಲವನ್ನು ನಶಿಸಿ ಹೋಗುವಂತೆ ಮಾಡ್ತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೆ ಬೊಕ್ಕಸು ಕೂಡ ವಂಚಿತ ಆಗುತ್ತೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇಲ್ಲಿ ಪಾಯಿಂಟ್ ಗುತ್ತಿಗೆದಾರರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲವಾದರೆ ಸಾರ್ವಜನಿಕರ ಆಸ್ತಿಯಾದಂಥ ನದಿಗಳು ನದಿಯ ನೀರನ್ನು ನಶಿಸಿ ಹೋಗುವಂಥ ಸಂದರ್ಭ ಬರ್ತೈತಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಲ ಸಂಪನ್ಮೂಲ ಕುಸಿದು ಹೋಗುತ್ತೈತಿ. ಹೀಗೆ ತಾವು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಕ್ಕರೆ ಆದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಘಟನೆಗಳಿಂದ ಹಾಗೂ ವಿವಿಧ ಸಂಘಟನೆಗಳಿಂದ ಸರ್ಕಾರ ವಿರುದ್ಧ ಬೃಹತ್ ಪ್ರತಿಭಟನೆ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಈ ಮೂಲಕ ಅಧಿಕಾರಿಗಳಿಗೆ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ದಯವಿಟ್ಟು ಕಾನೂನುಬದ್ಧವಾಗಿ ಮರಳನ್ನು ಸಾಗಾಟನೆ ಮಾಡಿ ಅಂತಂದು ಗುತ್ತಿಗೆದಾರರಲ್ಲಿ ಕೂಡ ನಾನು ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ನಾವು ಹೋರಾಟ ಮುಖಾಂತರ ನಿಮಗೆ ಒಂದು ಎಚ್ಚರಿಕೆಯನ್ನು ನೀಡಬೇಕಾಗುತ್ತದೆ. ಜೈ ಕರ್ನಾಟಕ. ಈ ರೀತಿಯಾಗಿ ಕನ್ನಡ ಪರ ಸಂಘಟನೆಗಳು ಎಲ್ಲ ರೊಚ್ಚಿಗೆದ್ದಿದ್ದಾವೆ. ಆದರೂ ಈ ನಮ್ಮ ಅಧಿಕಾರಿಗಳು ಯಾವ ಥರ ಕಾರ್ಯವನ್ನು ನಿರ್ವಹಿಸ್ತಾರೆ, ಇನ್ಮುಂದಾದರೂ ಎಚ್ಚರಗೊಳ್ತಾರ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ಧನ್ಯವಾದಗಳು. TV23 ರವಿಚಂದ್ರ ಸುಣಗಾರ್.